ನಮಸ್ಕಾರ. ಮೋದಿ ಇಲ್ಲಾಂದರೆ ಬೇರೆ ಯಾರು? ಮೋದಿ ಇಲ್ಲಾಂದರೆ ವಿರೋಧಿಗಳು ಯಾರು? ಯಾರಿಗೆ ಓಟ್ ಹಾಕಬೇಕು? ಇಂಥ ಒಂದು ನರೇಟಿವ್ ನಾವು ಲಾಸ್ಟ್ 10 ವರ್ಷದಿಂದನೂ ಕೇಳಾಕತ್ತೀವಿ. ಯಾವಾಗ ಮೋದಿಯವರು ಮೊದಲನೇ ಸಲ ಬಂದರು ಆವಾಗಿನಿಂದನು ವಿರೋಧ ಪಕ್ಷಗಳು, ಬೇರೆ ಯಾರು ಮೋದಿಯನ್ನು ವಿರೋಧ ಮಾಡುವವರು, ಯಾರೇ ಏನೇ ಹೇಳಿದ್ರು ಆಯಿತು ಮೋದಿಗೆ ನಾವು ಓಟ್ ಹಾಕಬಾರ್ದು ಅಂತಂದರೆ ಬೇರೆ ಯಾರದಾರ, ಎದುರಿಗೆ ಯಾರದಾರ, ವಿರೋಧ ಪಕ್ಷಕ್ಕೊಂದು ಮುಖವಾಣಿನೇ ಇಲ್ಲ, ಅದು ಇಲ್ಲ ಇದು ಇಲ್ಲ ಅನ್ನುವಂಥ ಒಂದು ವಾದ ಮೊದಲಿಂದನೂ ಕೇಳ್ತಿದ್ವಿ. ಈಗ ಮೋದಿ ಇಲ್ಲ ಅಂತಂದರೆ ಬೇರೆ ಯಾರು, ಈ ಒಂದು ನರೇಟಿವ್ನ ಯಾವ ರೀತಿ ಹುಟ್ಟು ಹಾಕಲಾಯಿತು, ಯಾವ ರೀತಿ ಬೆಳೆಸಲಾಯಿತು, ಇದರ ಬಗ್ಗೆ ಒಂದು ಇಂಟ್ರೆಸ್ಟಿಂಗಾಗಿ ನೋಡೋಣ ಈ ಸಬ್ಜೆಕ್ಟನ್ನು. ಏನಂದರೆ ಪ್ರತಿಯೊಂದು ರಾಜ್ಯದೊಳಗೂ, ಈಗ ನಮ್ಮದೇ ರಾಜ್ಯ ತಗೊಂಡ್ರೆ ಎಷ್ಟೋ ಜನ ಯಾವ ರೀತಿ ಹೇಳಿದರು ಅಂದರೆ ರಾಜ್ಯದಲ್ಲಿ ನಾವು ಇಂಥ ಒಂದು ಪಾರ್ಟಿಗೆ ಆರಿಸ್ತೀವಿ, ರೀಜನಲ್ ಪಾರ್ಟಿಗೆ, ಆದರೆ ದೇಶಕ್ಕೆ ಬಂದಾಗ ಮೋದಿಗೆ ಆರಿಸ್ತೀವಿ. ಈ ವಾದ ನಾವು ಕ್ಲಿಯರಾಗಿ ದೆಹಲಿ ಒಳಗೂ ಕೇಳಿದ್ವಿ. ಆಮ್ ಆದ್ಮಿ ಪಕ್ಷಕ್ಕೆ ಓಟ್ ಹಾಕುವಂಥ ಪ್ರತಿಯೊಬ್ಬ ದೆಹಲಿ ಮನುಷ್ಯನು ನಾವು ದೆಹಲಿ ಇಲೆಕ್ಷನ್ ಬಂದಾಗ ನಾವು ಆಮ್ ಆದ್ಮಿ ಪಾರ್ಟಿಗೆ ಹಾಕ್ತೀವಿ, ಆದರೆ ರಾಷ್ಟ್ರದ ಪ್ರಶ್ನೆ ಬಂದಾಗ, ದೇಶ ಅಂತ ಬಂದಾಗ ನಾವು ಮೋದಿಗೆ ಹಾಕ್ತೀವಿ. ಯಾಕೆ ಹಾಕ್ತೀರಿ ಅಂತ ಪ್ರಶ್ನೆ ಕೇಳಿದರೆ ಎಲ್ಲರ ಬಾಯಿಯೊಳಗೂ ಬಂದದ್ದು ಒಂದೇ ಸಿಮಿಲರ್ ಉತ್ತರ, ದೇಶ ಕಾಯೋಕ್ಕೆ ಮೋದಿ ಬೇಕು, ಮೋದಿ ಅಂಥ ಸ್ಟ್ರಾಂಗ್ ಲೀಡರ್ ಬೇಕು, ದೇಶ ಅವ್ರು ಹಂಗೆ ಕಾಯ್ತಾರೆ ಹಿಂಗೆ ಕಾಯ್ತಾರೆ ಅಂದರೆ ದೇಶ ಏನು ಅವ್ರು ಹೋಗಿ ಕಾಯ್ತಾರ ಅಂತ, ಆ ಥರ ಅಲ್ಲ. ಆದರೆ ಅವರೆಲ್ಲರೂ ಯಾವ ರೀತಿ ಒಂದು ಪ್ರೆಸೆಂಟೇಷನ್ ಇತ್ತು ಅಂತಂದರೆ ಜನರಲ್ಲಿ ದೇಶ ಕಾಯೋಕ್ಕೆ ಮೋದಿ ಬೇಕು, ಮೋದಿ ಅಂಥ ಸ್ಟ್ರಾಂಗ್ ಅಂಥ ಒಬ್ಬ ಪ್ರಧಾನಿ ಬೇಕು ಅಂತ. ಈ ಒಬ್ಬ ಸ್ಟ್ರಾಂಗ್ ಪ್ರಧಾನಿ, ಒಬ್ಬ ಬಲಿಷ್ಠ ಪ್ರಧಾನಿ ಅಥವಾ ಒಬ್ಬ ಸಶಕ್ತ ಪ್ರಧಾನಿ ಅನ್ನುವ ಒಂದು ಇಮೇಜನ್ನು ಮೋದಿಯವರಿಗೆ ಯಾವ ರೀತಿ ಇಂಪೋಸ್ ಮಾಡಲಾಯಿತು, ಅದಕ್ಕಾಗಿ ಎಷ್ಟು ಮಾರ್ಕೆಟಿಂಗ್ ಮಾಡಲಾಯಿತು, ಏನು ಮಾಡಾಯಿತು, ಅದನ್ನು ಎಲ್ಲನೂ ನಾವು ನೋಡ್ಕೋತಾ ಬಂದ್ವಿ. ಅದು ಮೋದಿಯವರನ್ನು ಹೀರೋ ಅಂತ ಮಾಡುವುದರ ಜೊತೆಗೆ ರಾಹುಲ್ ಗಾಂಧಿನ ಪಪ್ಪು ಅಂತ ಮಾಡುವುದರ ಹಿಂದೆನೂ ಲಕ್ಷಾಂತರ ಕೋಟಿ ರೂಪಾಯಿಗಳ ಖರ್ಚಾದವು. ಪ್ರತಿಯೊಂದು ಮೀಡಿಯಾದೊಳಗೂ, ಪ್ರತಿಯೊಂದು ಪತ್ರಿಕೆಯೊಳಗೂ, ಪ್ರತಿಯೊಬ್ಬ ಸಾಮಾನ್ಯ ಮನುಷ್ಯನಿಗೂ, ಒಂದು ಸಣ್ಣ ಹಳ್ಳಿಗೆ ಹೋದರೆ ಹಳ್ಳಿಯೊಳಗಿನ ಮೊಬೈಲ್ ಮೆಸೇಜಿಗೂ, ಒಬ್ಬ ವಾಟ್ಸಪ್ ಮೆಸೇಜಿಗೂ, ಅದರೊಳಗೂ ರಾಹುಲ್ ಗಾಂಧಿ ಒಬ್ಬ ಪಪ್ಪು ಅಂತ ಬಿಂಬಿಸಲಾಯಿತು. ಆದರೆ ಇಂಟ್ರೆಸ್ಟಿಂಗ್ ಅಂತಂದರೆ ಇವತ್ತಿನವರೆಗೂ ರಾಹುಲ್ ಗಾಂಧಿ ಎಷ್ಟು ಪತ್ರಿಕಾಗೋಷ್ಠಿಗಳನ್ನು ಮಾಡ್ಯಾರ, ಎಷ್ಟು ಮಂದಿಗೆ ನಾವು ಉತ್ತರ ಕೊಟ್ಟಾರ, ಪತ್ರಕರ್ತರನ್ನು ಫೇಸ್ ಮಾಡ್ಯಾರ, ಅದರ ಜೊತೆಗೆ ಮೋದಿ, ಒಬ್ಬ ಬಲಿಷ್ಠ ಪ್ರಧಾನಿ ಮೋದಿಯವ್ರದ ಬಗ್ಗೆ ನೋಡಿರಿ ಅದು ಎಷ್ಟು ನಿಜ ಅನ್ನೋದು ಗೊತ್ತಾಗ್ತದೆ. 10 ವರ್ಷ ಪ್ರಧಾನಮಂತ್ರಿಯಾಗಿ ಕಳೆದರು, ಅದಕ್ಕಿಂತ ಹೆಚ್ಚಿನ ವರ್ಷಗಳನ್ನು ಗುಜರಾತಿನ ಚೀಫ್ ಮಿನಿಸ್ಟರಾಗಿ ಕಳೆದರು. ಇಷ್ಟೆಲ್ಲ 25-30 ವರ್ಷದ ಅವರ ಪ್ರೈಮ್ ಪೊಲಿಟಿಕಲ್ ಕರಿಯರ್ ಒಳಗೆ, ಅತ್ಯಂತ ಪ್ರಭಾವಿ ರಾಜಕೀಯ ಅವಧಿಯೊಳಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಎದುರಿಸಿಲ್ಲ. ಧೈರ್ಯದ ಮೋದಿ, ಈ ಬಲಿಷ್ಠ ಮೋದಿ ಅವ್ರಿಗೆ ಈ ಕೊಟ್ಟಿರುವ ಇಮೇಜು. ಆದರೆ ನಿಜವಾಗಿ ಹೇಳಬೇಕಂದ್ರೆ ಮೋದಿ ಮಹಾನ್ ಪುಕ್ಕಲು ಮೋದಿ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಆದರೆ ಪತ್ರಿಕಾಗೋಷ್ಠಿ ನಡೆಸಿಲ್ಲ ಅಂದ್ಕೂಡೇ ಕೆಲವೊಬ್ಬರು ಪತ್ರಿಕೆ ಕೇಳಿದ್ರಲ್ಲ, ಕೆಲವೊಬ್ಬರು ಪತ್ರಕರ್ತರು ಅದ್ರ ಬಗ್ಗೆ ಹೇಳೋದಿಲ್ಲ. ನೀವು ಹಣ್ಣು ಹೆಚ್ಚು ತಿಂತಿರೋ ಕಚ್ಚಿ ತಿಂತಿರೋ ಅಂಥ ಪ್ರಶ್ನೆ ಕೇಳಿದರೆ ಅದಕ್ಕೆ ಪತ್ರಿಕಾಗೋಷ್ಠಿ ಅನ್ನೋದಿಲ್ಲ. ಯಾವ ಒಬ್ಬ ಪ್ರಧಾನಮಂತ್ರಿಗೆ, ಕಾಂಗ್ರೆಸ್ಸಿನ ಮನಮೋಹನ್ ಸಿಂಗ್ ಅವರಿಗೆ ಮೌನ ಮೋಹನ್ ಸಿಂಗ್ ಅಂತ ಕರೆದ್ರು, ಅವರು 200ಕ್ಕಿಂತ ಹೆಚ್ಚು ಪತ್ರಿಕಾಗೋಷ್ಠಿ ಎದುರಿಸಿದ್ರು. ಪ್ರತಿಯೊಂದರಾಗೂ ಡೇಟಾ ಸಮೇತ, ಸ್ಟ್ಯಾಟಿಸ್ಟಿಕ್ಸ್ ಸಮೇತ ಉತ್ತರಗಳನ್ನು ಕೊಡ್ತಿದ್ರು. ಅಂದರೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು, ಈ ಬಲಿಷ್ಠ ಮೋದಿಯವರು ಯಾಕೆ, ಅವರಿಗೆ ಯಾಕೆ ಈ ಒಂದು ಪುಕ್ಕಲುತನ, ಪತ್ರಿಕಾಗೋಷ್ಠಿ ಅಥವಾ ಪತ್ರಕರ್ತರನ್ನು ಎದುರಿಸೋಕ್ಕೆ ಅವರಿಗೆ ಯಾಕೆ ಹೆದರಿಕೆ ಬರ್ತದೆ, ಇದನ್ನು ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಅದೇ ಥರ ಒಂದು ಬಲಿಷ್ಠ ಪ್ರಧಾನಮಂತ್ರಿ ಇಮೇಜು, 56 ಇಂಚಿನ ಎದೆ ಇಮೇಜು, ಅದರ ಜೋಡಿ ಇನ್ನೂ ಒಂದು ಇಮೇಜು ಬೆಳೆಸಲಾಯಿತು. ಅದೇನೆಂದರೆ ಮೋದಿ ಒಬ್ಬರು ಭಾರಿ ಬುದ್ಧಿಜೀವಿ, ಭಾರಿ ಇಂಟೆಲಿಜೆಂಟ್ ಅದಾರ, ಭಾರಿ ಚೆಂದಾಗಿ ಮಾತಾಡ್ತಾರ, ಅಂದರೆ ಭಾರಿ ಓರೇಟರ್ ಅದಾರ. ಹೌದು, ಅದನ್ನು ಒಪ್ಕೋತೀವಿ, ಭಾರಿ ಓರೇಟರ್ ಅದಾರ, ಭಾರಿ ಚೆಂದಾಗಿ ಮಾತಾಡ್ತಾರ. ಆದರೆ ಎಲ್ಲ ಮೊನೊಲಾಗ್, ಒಂದು ಕಡೆಯಿಂದನೇ ಮಾತಾಡುವಂಥ ಮಾತು. ಅದಕ್ಕೆ ಎದುರಿಗೆ ಯಾರಾದರೂ ಒಂದು ಪ್ರಶ್ನೆ ಕೇಳಿದರೆ ಆ ಮೊನೊಲಾಗ್ ಅಲ್ಲೇ ಕಟ್ಟಾಗ್ತದೆ. ಬುದ್ಧಿಜೀವಿ ಆದವರು ಕೆಲವೊಂದೇ ಕೆಲವೊಂದು ಎಕ್ಸಾಂಪಲ್ಗಳನ್ನು ನೋಡೋಣ. ಈ ಬುದ್ಧಿಜೀವಿ ಅನ್ನೋ ನರೇಟಿವ್ ಎಷ್ಟು ಬಿಲ್ಡ್ ಮಾಡಿದರು ಅಂದರೆ ಅದು ಪ್ರತಿಯೊಬ್ಬರೂ ದೇಶದೊಳಗೆ ನಂಬುವಂಗಾಯಿತು. ನಮ್ಮ ರಾಜ್ಯದೊಳಗೆ ಕನ್ನಡ, ಆಮೇಲೆ ಕೆಲವೊಬ್ಬರು ಇನ್ನೂ ಹಳ್ಳಿ ಕಡೆ ಹೋದರೆ ಅವರಿಗೆ ಹಿಂದಿ ಅನ್ನೋ ಭಾಷೆದು ಒಂದು ಶಬ್ದನೂ ಗೊತ್ತಿಲ್ಲ. ಅಂಥವರು ಸಹಿತ ಮೋದಿಯನ್ನು ಅಪ್ರಿಷಿಯೇಟ್ ಮಾಡ್ತಾರೆ. ಯಾಕೆ ಅಂದರೆ ಅದನ್ನು ಹರಿಬಿಡಲಾಯಿತು, ಅಷ್ಟು ಖರ್ಚು ಮಾಡಲಾಯಿತು. ಈಗ ಮೋದಿಯವರು ಇಷ್ಟ ಬುದ್ಧಿಜೀವಿ ಅಂತ ಹೇಳಿದ್ರಲ್ಲ, ಕೆಲವೊಂದು ಉದಾಹರಣೆಗಳನ್ನು ನೋಡೋಣ. ಒಂದು ಕ್ಲೈಮೇಟ್ ಚೇಂಜ್ ಬಗ್ಗೆ ಆದಂಥ ಒಂದು ಸೆಮಿನಾರ್ ಅಥವಾ ಒಂದು ಗೋಷ್ಠಿಯೊಳಗೆ
ಕಾಲೇಜಿನ ವಿದ್ಯಾರ್ಥಿಗಳು ಅಥವಾ ಹೈಸ್ಕೂಲ್ ಕಾಲೇಜಿನ ವಿದ್ಯಾರ್ಥಿಗಳು ಕೇಳಿದ ಪ್ರಶ್ನೆಗೆ ಕ್ಲೈಮೇಟ್ ಚೇಂಜ್ ಆಗಾಕತ್ತದ ಅದ್ರ ಬಗ್ಗೆ ನೀವು ಏನು ಹೇಳ್ತೀರಿ ಅಂತ ಕೇಳಿದರೆ ಅವರು ಕೊಟ್ಟ ಉತ್ತರ, ಕ್ಲೈಮೇಟ್ ಚೇಂಜ್ ಆಗಾಕತ್ತಿಲ್ಲ, ನಾವು ಆವಾಗ ಸಣ್ಣವರಿದ್ವಿ, ಈಗ ನಮಗೆ ವಯಸ್ಸಾಗ್ಯದ, ಈಗ ನಮಗೆ ಹಿಂಗೆ ಕೈ ಹಿಡ್ಕೊಂಡು ತೋರಿಸಿದ್ರು, ಈಗ ನಮಗೆ ಬಿಸಿಲು ಸಹಿಸುವ ಶಕ್ತಿ ಕಡಿಮೆ ಆಗಿದೆ, ಅದಕ್ಕೆ ನಮಗೆ ಬಿಸಿಲು ಜಾಸ್ತಿ ಫೀಲ್ ಆಗ್ತದೆ ಅಂತ. ಈ ಪ್ರಶ್ನೆಗೆ ಯಾರಾದರೂ ತಿರುಗಿ ಮಕ್ಕಳು ಉತ್ತರ ಪ್ರಶ್ನೆ ಕೇಳಬಹುದಾಗಿತ್ತು, ಆದರೆ ಯಾರೂ ಏನು ಕೇಳಲಾರ್ದಂಗೆ ಅಲ್ಲಿ ವ್ಯವಸ್ಥೆ ಆಗಿರ್ತದೆ. ಇಂಥ ಒಂದು ಕಂಪ್ಲೀಟ್ಲಿ ಆರ್ಕೆಸ್ಟ್ರೇಟೆಡ್ ಅಂದರೆ ಸಂಪೂರ್ಣವಾಗಿ ಅದನ್ನು ಸ್ಟೇಜ್ ಮ್ಯಾನೇಜ್ ಮಾಡಿದಂಥ ಫಂಕ್ಷನ್ಗಳೊಳಗೆ ಮೋದಿಯವರು ಅಟೆಂಡ್ ಆಗಿ ಮಾತಾಡೋದನ್ನು ನಾವು ಭಾರೀ ಒಂದು ಬುದ್ಧಿಜೀವಿ ಅಂತ ಹೇಳೋಕ್ಕಾಗೋದಿಲ್ಲ. ಇನ್ನು ಅವರೇ ಹೇಳಿದ ಒಂದು ಇಂಟರ್ವ್ಯೂ ಒಳಗೆ, ಹಿಂದೆ ಗಟರ್ ಹರಿತಿತ್ತು, ಹೊಲಸು ನೀರು ಹೋಗ್ತಿತ್ತು, ನಮ್ಮ ಊರಿನ ಒಬ್ಬ ಅಂಗಡಿಯವ ಗಟರ್ದಿಂದ ಗ್ಯಾಸ್ ತೆಗೆದು ಅಡುಗೆ ಮಾಡ್ತಿದ್ದ, ಇಂಥ ಒಂದು ಸ್ಟೇಟ್ಮೆಂಟ್ ಕೊಟ್ಟರು. ಆದರೆ ಅದಕ್ಕೆ ಯಾರೂ ನಗಲಿಲ್ಲ, ಅದಕ್ಕೂ ಏನೋ ಒಂದು ಅಪ್ರಿಷಿಯೇಟ್ ಮಾಡಿದರು. ಇನ್ನು ಇದಕ್ಕಿಂತ ದೊಡ್ಡದೊಂದು ಅಂತಂದರೆ, ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆದಾಗ ನಾನೇ ಅವ್ರಿಗೆ ಹೇಳಿದೆ, ಮೋಡ ಆದಾಗ ಹೋಗ್ರಿ, ಭಾರೀ ಮೋಡ ತುಂಬಿದಾಗ ಆವಾಗ ನೀವು ರಡಾರ್ದಾಗ ಸಿಗೋದಿಲ್ಲ ಅಂತ. ಟೆಕ್ನಾಲಜಿ ಅನ್ನೋದು ಮೋಡ ಅಲ್ಲ, ಅದರ ಹಿಂದಿನಂಥದ್ದನ್ನು ಭೇದಿಸ್ತದೆ. ಆದರೆ ಇವರು ಹೇಳಿದರು ಮೋಡ ಆದಾಗ ಹೋಗ್ರಿ ಅಂತ, ಜನ ಅರೆ ಅರೆ ವಾ ಅಂತ ಹೇಳಿದರು. ಇಂಥ ಒಂದು ಬುದ್ಧಿಜೀವಿಗಳು ನಮಗೆ ಬೇಕಾ? ಇಂಥ ಒಂದು ಬುದ್ಧಿಜೀವಿಗಳು ಹೇಳೋದ್ರಿಂದ ಇಂಥ ಒಂದು ಕೊರೋನಾದಂಥ ಟೈಮ್ ಒಳಗೂ ಸಹಿತ ತಟ್ಟೆ ಬಾರಿಸ್ರಿ, ದೀಪ ಹಚ್ಚಿರಿ ಅಂದ್ರೆ ದೇಶದೊಳಗೆ ಎಲ್ಲರೂ ನೀವು ಮಾಡಿ ಕೋ ಕೊರೋನಾ ಅಂತ ಹೇಳ್ರಿ ಅಂತ ಹೇಳಿದರು. ಈ ಒಂದು ಪ್ರಕ್ರಿಯೆಯಿಂದ ಏನಾದರೂ ಬದಲಾವಣೆ ಆಗಕ್ಕೆ ಸಾಧ್ಯನಾ? ಅದರನ್ನೂ ಸಹಿತ ಒಂದು ನರೇಟಿವ್ ಆಗಿ ಬದಲಾವಣೆ ಮಾಡಿ ಅದಕ್ಕೂ ಪತ್ರಕರ್ತರು ಮತ್ತು ಜನರು ವಾಟ್ಸಪ್ ಗ್ರೂಪ್ಗಳೊಳಗೆ ಯಾವ ರೀತಿ ಹರಡಿದರು ಅಂತಂದರೆ, ತಟ್ಟೆ ಬಾರಿಸೋದ್ರಿಂದ ಸೇಮ್ ಟೈಮಿಗೆ ಇಡೀ ದೇಶದ ತುಂಬ ಎಲ್ಲರೂ ತಟ್ಟೆ ಬಾರಿಸೋದ್ರಿಂದ ಇಷ್ಟೊಂದು ಡೆಸಿಮಲ್, ಅದಕ್ಕೊಂದು ನಂಬರು ಕೊಟ್ಟರು, ಇಷ್ಟು ಡೆಸಿಬಲ್ ಸೌಂಡ್ ಉತ್ಪಾದನೆ ಆಗ್ತದೆ, ಆ ಸೌಂಡಿಗೆ ಅವೆಲ್ಲ ಕೊರೋನಾ ವೈರಸ್ಗಳು ತತ್ತರಗೊಳ್ತಾವೆ ಅಂತ ವೈರಸ್ ಅದರೊಳಗೆ ವಾಟ್ಸಪ್ ಮೆಸೇಜ್ ಬಂತು. ಅದೇ ರೀತಿ ದೀಪ ಹಚ್ಚೋದ್ರ ಬಗ್ಗೆನೂ ಬಂತು, ಎಲ್ಲರೂ ದೀಪ ಹಚ್ಚಿರಿ, ಐದೈದು ದೀಪ, ಆ ದೀಪಗಳ ಶಾಖ ಒಂದೇ ಟೈಮಿಗೆ ಬಂದು ದೇಶದೊಳಗೆ ಕೊರೋನಾ ವೈರಸ್ಗೆ ಅದು ಹಾನಿ ಮಾಡ್ತದೆ ಅಂತ. ಮೋದಿಯವರು ಏನೇ ಹೇಳಿ ಅದರೊಳಗೆ ಒಂದು ಏನೋ ಮೀನಿಂಗ್ ಇದೆ, ಮಹಾನ್ ಅರ್ಥ ಇದೆ ಅನ್ನುವಂಥ ಒಂದು ನರೇಟಿವನ್ನು ದೇಶದ ತುಂಬ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಹರಿಬಿಡಲಾಯಿತು. ಒಂದೇ ಒಂದು ಚಾಲೆಂಜ್ ಅಂದರೆ, ಕರ್ನಾಟಕದ ಜನ ಎಷ್ಟು ಬುದ್ಧಿವಂತರು ಅಂತ ನಮಗೆ ಗೊತ್ತು. ಹಳ್ಳಿ ಹಳ್ಳಿ ಒಳಗಿರುವ ಜನನೂ ಓದ್ಕೊಂಡಾರ ಕರ್ನಾಟಕದೊಳಗೆ. ನಮಗೆ ಗುಜರಾತ್ ಮಾಡೆಲ್ ಬೇಕಾಗಿಲ್ಲ. ಈ ಒಂದು ಕರ್ನಾಟಕದ ಜನರಿಗೆ ಮೋದಿಯವರು ಮಾತಾಡಿದ ಪ್ರತಿಯೊಂದು ಭಾಷಣದ ಕನ್ನಡ ಟ್ರಾನ್ಸ್ಲೇಷನನ್ನು ಕಳಿಸ್ರಿ, ಅವರೇ ಡಿಸೈಡ್ ಮಾಡ್ತಾರೆ ಇವ್ರು ಎಷ್ಟು ಶಾಣೆ ಅದಾರಂತ. ಅಲ್ಲಿ ಅವ್ರು ಹಿಂದಿ ಒಳಗೆ ಮಾತಾಡೋದು, ಇದನ್ನು ಕನ್ನಡದಾಗೆ ಪತ್ರಕರ್ತರು ಏನೇನೋ ಬೇರೆ ಡೆಫಿನಿಷನ್ ಕೊಟ್ಟು ಜನರ ಎದುರಿಗೆ ಮುಟ್ಟಿಸೋದ್ರಿಂದ ಮೋದಿ ಒಬ್ಬರು ಹೀರೋ ಆಗಿ ಬೆಳೆದರು. ಆದರೆ ಮೋದಿಯವರು ಹೀರೋ ಅಲ್ಲ, ಅವರ ಬುದ್ಧಿವಂತಿಕೆ ಎಷ್ಟಿದೆ ಅದನ್ನು ನಾವು ಆರಾಮವಾಗಿ ನಮ್ಮ ಜನರಿಗೆ ಮುಟ್ಟಿಸಬಹುದು. ಒಂದೇ ಪ್ರಯತ್ನ ಏನಂದರೆ, ಅವರ ಭಾಷಣಗಳ ತರ್ಜುಮೆ ಟ್ರಾನ್ಸ್ಲೇಷನ್ ಆಗಬೇಕು, ಪ್ರತಿಯೊಬ್ಬ ಮನುಷ್ಯಗೂ ಮುಟ್ಟಬೇಕು. ಈ ಮೋದಿಯವರು ಇಷ್ಟೊಂದು ಮೋದಿ ಅಲ್ಲದಿದ್ದರೆ ಬೇರೆ ಯಾರು, ಮೋದಿ ಹಂಗೆ ಮಾಡಿದರು, ದೇಶ ಕಾಯ್ದರು, ಸೈನಿಕರು ಅದನ್ನು ಮಾಡಿದರು ಇದನ್ನು ಮಾಡಿದರು ಅಂತ ಎಲ್ಲ ಹೇಳಿದರು. ಆದರೆ 2019 ಪುಲ್ವಾಮಾ ದಾಳಿ ಆದಾಗ, ಅಲ್ಲಿ ಇಷ್ಟೊಂದು ನಮ್ಮ ದೇಶದ ಸೈನಿಕರು ಸತ್ತು ಬಿದ್ದಾಗ, ಅಲ್ಲಿ ಮೋದಿಯವರು ಹೇಳಿದ್ದೇನು, ಸೈನಿಕರ ಹೆಸರ ಮೇಲೆ, ಸೈನಿಕರ ಹೆಸರಿನಲ್ಲಿ ನಮ್ಮನ್ನು ಗೆಲ್ಲಿಸ್ರಿ, ನಾವು ಇದಕ್ಕೆಲ್ಲ ಉತ್ತರ ಕೊಡ್ತೀವಿ, ಪಾಕಿಸ್ತಾನ ಮೇಲೆ ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಎಲ್ಲ ಹೇಳಿದರು. ಆದರೆ ಕಳೆದ 5 ವರ್ಷದೊಳಗೆ, ಈಗ ಮತ್ತೊಂದು ಸಲ ಇಲೆಕ್ಷನ್ಗೆ ಬಂದು ನಿಂತಾರೆ, ಆದರೆ ಈ 5 ವರ್ಷದೊಳಗೆ ಪುಲ್ವಾಮಾ ದಾಳಿ ತನಿಖೆ ಏನಾಯಿತು ಯಾರಾದರೂ ಕೇಳಿದ್ರಾ? ತನಿಖೆ ಎಲ್ಲಾದರೂ ಬಂದು ಮುಟ್ತಾ? ಪುಲ್ವಾಮಾ ದಾಳಿ ಹೋಗಲಿ, ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಗಿತ್ತಲ್ಲ 2 ದಶಕದ ಹಿಂದೆ, ಅದ್ರ ಬಗ್ಗೆ ತನಿಖೆ ಏನಾದರೂ ಆಯಿತಾ? ನೀವು ಅಧಿಕಾರಕ್ಕೆ ಬಂದರೆ ಎಲ್ಲನೂ ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಯಾವುದಾದ್ರೂ ತನಿಖೆ ಆಯಿತಾ? ಅಲ್ಲಿ ಒಬ್ಬ ಸಿಖ್ IPS ಆಫೀಸರ್ ಹೆಸರು ಬಂತು, ಅರೆಸ್ಟು ಆಯಿತು, ಆ ಮನುಷ್ಯ ಈಗ ಎಲ್ಲಿದ್ದಾನೆ, ಅವನ ಮೇಲೆ ಏನು ತನಿಖೆ ಆಯಿತು? ಯಾರಿಗಾದರೂ ಪ್ರಶ್ನೆ ಎದ್ದುತ್ತಾ? ಪುಲ್ವಾಮಾ ದಾಳಿ ಹೆಸರ ಮೇಲೆ ಇಲೆಕ್ಷನ್ ಗೆದ್ದು ಬಂದ್ರಿ, ಆದರೆ ಆ ದಾಳಿಯ ತನಿಖೆ ಮಾತ್ರ ಏನೂ ಆಗಲಿಲ್ಲ. ಅದೇ ಟೈಮಿಗೆ ಜಮ್ಮು ಕಾಶ್ಮೀರ ಒಳಗೆ BJPಯಿಂದಲೇ ಆಯ್ಕೆಯಾಗಿ ಹೋದಂತಹ ಗವರ್ನರ್ ಇದ್ದರು ಸತ್ಪಾಲ್ ಮಲ್ಲಿಕ್, ಅವರೇ ಹೇಳಿದರು. ಅವರು ರೀಸೆಂಟಾಗಿ ಹೊರಗೆ ಬಂದು ಎಷ್ಟೊಂದು ಇಂಟರ್ವ್ಯೂ ಕೊಟ್ಟು ಪ್ರತಿಯೊಂದರಾಗೂ ಹೇಳಿದರು, ಪುಲ್ವಾಮಾ ದಾಳಿಯನ್ನು ತಡೆಯಬಹುದಾಗಿತ್ತು, ನಾನು ಹೇಳಿದ್ದೆ, ನನಗೆ ಮೆಸೇಜ್ ಬಂತು, ನಾನು ಫೋನ್ ಮಾಡಿ ಹೇಳಿದೆ ಗೃಹ ಇಲಾಖೆಗೆ, ಪ್ರಧಾನಮಂತ್ರಿಗಳಿಗೆ, ಅಜಿತ್ ದೋವಲ್ ಅವ್ರಿಗೂ ಸಹಿತ,
ಎಲ್ಲರಿಗೂ ನಾನು ಹೇಳಿದೆ, ಒಂದು ಅವರಿಗೆ ಯಾರಿಗೇ ಆಗಲಿ ಸೈನಿಕರು ರೋಡ್ ಮೂಲಕ ಹೋಗುವಂಥದ್ದಲ್ಲ, ಅವರಿಗೆ ಒಂದು ಫ್ಲೈಟ್ ವ್ಯವಸ್ಥೆ ಮಾಡಬೇಕಾಗಿತ್ತು ಮಾಡ್ರಿ ಅಂತ. ಅದಕ್ಕೆ ಯಾರೂ ಕಿವಿ ಹಾಕ್ಕೊಳ್ಳಿಲ್ಲ. ಇಲ್ಲ, ನೀನು ಮಾತಾಡಬೇಡ ಈ ವಿಷಯದ ಬಗ್ಗೆ, ಸುಮ್ಮನಿರು ಅಂತ ನನಗೆ ಸುಮ್ಮನಾಗಿಸಿದರು. ಯಾಕೆ ಸುಮ್ಮನಿರು ಅಂತ ಹೇಳಿದರು? ಇದನ್ನು ಯಾರೂ ಪ್ರಶ್ನೆ ಕೇಳಬಾರ್ದ? ನಮ್ಮ ಒಬ್ಬ ಸೈನಿಕರ ಜೀವ ಅಂತಂದರೆ ಇವರಿಗೆ ಹುಡುಗಾಟನ, ಬರೀ ಓಟು ಕೇಳುವ ಒಂದು ಮಾಧ್ಯಮನ ಸೈನಿಕರು. ಅವರು ಎಲ್ಲ ನಮ್ಮ ದೇಶದ ಒಂದು ಗಡಿ ಕಾಯಕ್ಕೆ ನಮ್ಮ ತಮ್ಮ ಮನೆಗಳನ್ನು ಮಠಗಳನ್ನು ಇಲ್ಲೆಲ್ಲ ಬಿಟ್ಟು ಅಲ್ಲಿ ಹೋಗಿ ನಿಂತರೆ ಅವರ ಒಂದು ಜೀವದ ಮೇಲೆ ಹುಡುಗಾಟ ಆಡೋದ? 5 ವರ್ಷ ಆದರೂ ಒಬ್ಬ ಆರೋಪಿನ ಹುಡುಕಾಡೋಕ್ಕಾಗೋದಿಲ್ಲ. ಅವರೇ ಹೇಳಿದಂಥ ಸತ್ಪಾಲ್ ಮಲ್ಲಿಕ್ ಅಲ್ಲಿ ಅಧಿಕಾರದಾಗಿದ್ದಂತಹ ಗವರ್ನರ್ ಅವರು, ಅವ್ರು ಹೇಳೋ ಮಾತನ್ನು ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾ ಯಾಕೆ ತೋರಿಸಲಿಲ್ಲ? ಯಾಕಂದರೆ ಸತ್ಪಾಲ್ ಮಲ್ಲಿಕ್ ಅವರು ಕ್ಲಿಯರ್ ಆಗಿ ಹೇಳಿದರು, ಅಲ್ಲಿ ನಮ್ಮಿಂದ ತಪ್ಪಾಗಿತ್ತು, ಆ ಒಂದು ಸೈನಿಕರ ಸಾವಿಗೆ ನಾವು ಇಂಡೈರೆಕ್ಟಾಗಿ ಹೊಣೆ ಅನ್ನುವಂಥ ಮಾತನ್ನು, ಅದೇ ಥರದ ಮಾತನ್ನು ಸತ್ಪಾಲ್ ಮಲ್ಲಿಕ್ ಅವರು ಹೇಳಿದರು. ಆದರೆ ಅವ್ರ ಮಾತು ಎಲ್ಲಿನೂ ಬೆಳಕಿಗೆ ಬರಲಾರ್ದಂಗೆ ಎಲ್ಲ ಮೀಡಿಯಾಗಳು ನೋಡಿಕೊಂಡ್ವು. ಅವು ಎಲ್ಲ ಅವ್ರ ಇಂಟರ್ವ್ಯೂಗಳು ಯೂಟ್ಯೂಬ್ನಾಗ ಸಿಗ್ತಾವೆ, ಆದರೆ ಯಾವುದೇ ಮೇನ್ ಸ್ಟ್ರೀಮ್ ಮೀಡಿಯಾದಾಗ ಸಿಗೋದಿಲ್ಲ, ಮುಖ್ಯವಾಹಿನಿಯೊಳಗೆ ಸಿಗೋದಿಲ್ಲ. ಯಾಕಂದರೆ ಸೈನಿಕರ ಒಂದು ಹೆಸರಿನ ಮೇಲೆ ಇಲೆಕ್ಷನ್ ಗೆದ್ದು ಬಿಡ್ತಲ್ಲ, ಇನ್ನು ಬೇರೆ ಯಾವುದೇ ಅವಶ್ಯಕತೆ ಇರಲಿಲ್ಲ. ಅದೇ ಟೈಮಿಗೆ ಈಗ ನಾವು ಮೋದಿಯವರನ್ನು ಒಬ್ಬ ಪ್ರಬಲ ಪ್ರಧಾನಿ, ಮೋದಿಯವರೇ ಸ್ಟ್ರಾಂಗ್ ಪ್ರಧಾನಿ ಅಂತ ಹೇಳ್ತೀವಿ, ಎಲ್ಲ ಮೀಡಿಯಾಗಳು ಹೇಳ್ತಾರೆ. ಅದೇ ಟೈಮ್ ಒಳಗೆ ಚೀನಾ ನಮ್ಮ ದೇಶನ ಆಕ್ರಮಣ ಒಳಗೆ ಬಂದು ಅತಿಕ್ರಮ ಮಾಡಿ ನಮ್ಮ ಭೂಮಿಯೊಳಗೆ ಅರುಣಾಚಲ ಪ್ರದೇಶದ ಒಂದು ಗಡಿಯನ್ನು ತನ್ನ ಮ್ಯಾಪಿನೊಳಗೆ ತಿದ್ದಿದ್ದಲ್ಲದೆ ನಮ್ಮ ದೇಶದ ಒಳಗೆ ಬಂದು ನಮ್ಮ ದೇಶದ ಭೂಮಿಯಲ್ಲಿ ಒಂದು ಹಳ್ಳಿನೇ ರೆಡಿ ಮಾಡಿಟ್ಟಿದೆ. ಒಂದು ಹಳ್ಳಿಗೆ ಹಳ್ಳಿ ರೆಡಿ ಮಾಡಿ ಅಲ್ಲಿ ಪೂರಾ ಒಂದು ಬೆಟಾಲಿಯನ್ ಸೈನಿಕರನ್ನು ತಂದಿಟ್ಟಿದೆ. ಮೋದಿಯವರು ಹೇಳ್ತಾರೆ ಯಾವುದೇ ಒಂದು ಅತಿಕ್ರಮ ಪ್ರವೇಶ ಆಗಿಲ್ಲ. ಸೀದಾ ಗೂಗಲ್ ಮ್ಯಾಪ್ ತೋರಿಸ್ತದೆ, BBC ಚಾನೆಲ್ದೊಳಗೆ ತೋರಿಸಿದೆ, ಬೇರೆ ಚಾನೆಲ್ಗಳೊಳಗೂ ಕ್ಲಿಯರಾಗಿ ತೋರಿಸಿದರು. ಚೀನೀಸ್ ಸೈನಿಕರು ನಮ್ಮ ದೇಶದೊಳಗೆ ಬಂದು ಹಳ್ಳಿ ಕಟ್ಕೊಂಡಾರ, ಬ್ರಿಡ್ಜ್ ಕಟ್ಟ್ಯಾರ, ಹೆಂಗೆ ಬೇಕು ಯಾವಾಗ ಬೇಕು ದೇಶದ ಒಳಗೆ ನುಗ್ಗಕ್ಕೆ ಏನು ಬೇಕು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಾರ. ಆದರೂ ನಮ್ಮ ಪ್ರಧಾನಮಂತ್ರಿಗಳು ಇನ್ನೂ ಡಿನಯಲ್ ಮೋಡ್ನೊಳಗೆ ಇದ್ದಾರೆ, ಇಲ್ಲ ಇಲ್ಲ ಯಾರೂ ಬಂದಿಲ್ಲ, ಯಾರೂ ಬಂದಿಲ್ಲ, ಯಾರೂ ಬರೋಕ್ಕೆ ಸಾಧ್ಯವೇ ಇಲ್ಲ. ಅವರಷ್ಟೇ ಅಲ್ಲ, ಅವರ ಸರ್ಕಾರದ ಪ್ರತಿಯೊಬ್ಬ ಮಂತ್ರಿನೂ ಅದೇ ರೀತಿ ಮಾತನ್ನು ಹೇಳ್ತಾನೆ. ಅದರ ಜೋಡಿ ಚೀನಾ ಇನ್ನೂ 3 ಹಳ್ಳಿಗೆ, ನಮ್ಮ ದೇಶದ 3 ಹಳ್ಳಿಗೆ ತನ್ನ ಹೆಸರು ಕೊಟ್ಟಿದೆ. ಅಂದರೆ ಚೈನೀಸ್ ನೇಮ್ ನಮ್ಮ ಹೆಸರನ್ನು ತೆಗೆದು ಬೇರೆ ಹೆಸರು ಕೊಟ್ಟಿದೆ. ಒಬ್ಬರು ಪತ್ರಕರ್ತರು ನಮ್ಮ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರಿಗೆ ಕೇಳಿದರೆ ಏನು ಚೀನಾದವರು ಹಿಂಗೆ ಹಳ್ಳಿಗೆ ಬೇರೆ ಹೆಸರು ಕೊಟ್ಟಾರಲ್ಲ ಅಂತಂದರೆ, ಅವ್ರು ಹೇಳಿದ ಮಾತು ಅದು ಏನಾದರೂ ಬೇರೆ ಒಂದು ಜವಾಬ್ದಾರಿಯುತ ಮಾತು ಅಂತ ಅಂದ್ಕೊಂಡ್ರೆ ತಪ್ಪು. ಅವ್ರು ಹೇಳಿದ್ದು ಹೆಸರು ಬದಲಾಯಿಸಿದ್ರೆ ಏನಾಗ್ತದೆ, ಹೆಸರು ಬದಲು ಮಾಡಿಬಿಡೋದ್ರಿಂದ ಏನೂ ಸಾಧಿಸ್ದಂಗೆ ಆಗೋದಿಲ್ಲ. ಇಂಥ ಉಡಾಫೆ ಮಾತು ಆಡೋ ಸಲುವಾಗಿ ನಾವು ಒಬ್ಬ ವಿದೇಶಾಂಗ ಮಂತ್ರಿನ ಇಟ್ಕೊಂಡಿರ್ತೀವ. ಹೆಸರು ಬದಲಾಯಿಸುವುದರಿಂದ ಏನೂ ಬದಲಾವಣೆ ಆಗೋದಿಲ್ಲ, ಹೆಸರು ಬದಲಾಯಿಸುವುದರಿಂದ ಅವ್ರು ಏನೂ ಸಾಧಿಸಿದಂಗೆ ಆಗುವುದಿಲ್ಲ ಅನ್ನೋ ಮಾತೇ ನಿಜ ಆಗಿದ್ದರೆ, ಮತ್ತು ಯೋಗಿ ಆದಿತ್ಯನಾಥ್ ಅವರಾಗಲಿ ಮೋದಿಯವರಾಗಲಿ ಇಷ್ಟೊಂದು ಊರುಗಳ ಹೆಸರು ಯಾಕೆ ಬದಲು ಮಾಡಿದರು? ಯಾವ್ಯಾವ ಹೆಸರಿಗೆ, ಯಾವ್ಯಾವ ಒಂದು ರೋಡಿಗೆ, ಒಂದು ಮುಸ್ಲಿಂ ಕಾಂಟ್ರಿಬ್ಯೂಷನ್ ಅಥವಾ ಇನ್ಯಾವುದೋ ಒಂದು ಕಾಂಗ್ರೆಸ್ ಕಾಂಟ್ರಿಬ್ಯೂಷನ್ ಅಂತಿತ್ತು, ಅಂಥ ಒಂದು ಕೊಡುಗೆ ಅಂತ ಇತ್ತು, ಅಂಥ ಎಲ್ಲ ಮೊಘಲರ ಆಡಳಿತಕ್ಕೆ ಇದ್ದಂಥ ರಸ್ತೆಗಳು ಊರುಗಳು ಎಲ್ಲ ಊರಿನ ಹೆಸರು ಯಾಕೆ ಬದಲು ಮಾಡಿದರು? ಹೆಸರು ಮಾಡೋದ್ರಿಂದ ಏನೂ ಮಾಡ್ದಂಗೆ ಆಗೋದಿಲ್ಲ ಅಂದರೆ, ಇದರಿಂದ ಒಂದು ಕ್ಲಿಯರ್ ಮೆಸೇಜ್ ಈ ಕೇಂದ್ರ ಸರ್ಕಾರ ಕೊಟ್ಟ ಮೆಸೇಜನ್ನೇ ಚೈನೀಸು ಕೊಡೋಕತ್ತದೆ. ಏನು ಅಂದರೆ, ನೀವು ಏನೇ ಮಾಡಿರಿ ಹೆಸರು ಬದಲಾವಿಸಿ ನಮ್ಮ ಅಧಿಕಾರ, ನಾವೇನು ಬೇಕಾದರೂ ಮಾಡ್ತೀವಿ, ನಾವು ಇದನ್ನು ಹೆಂಗೆ ಬೇಕಾದರೂ ಜಗತ್ತಿನ ಎದುರಿಗೆ ಪ್ರೆಸೆಂಟ್ ಮಾಡ್ತೀವಿ ಅನ್ನೋದನ್ನು ಕೇಂದ್ರ ಸರ್ಕಾರ ತೋರಿಸ್ತು, ಯೋಗಿ ಆದಿತ್ಯನಾಥ್ ಸರ್ಕಾರ ತೋರಿಸ್ತು, ಅದೇ ರೀತಿ ಚೀನಾ ಈಗ ಭಾರತಕ್ಕೆ ತೋರಿಸಾಕತ್ತದೆ. ನಿಮ್ಮ ಊರಿಗೆ ನಮ್ಮ ಹೆಸರಿಟ್ಟು ಇನ್ಮೇಲೆ ಇವು ನಮ್ಮ ಊರು ಅಂತ ಕರಿತೀವಿ, ನೀವು ಏನು ಮಾಡ್ತೀರೋ ಮಾಡ್ಕೊಳ್ರಿ ಅಂತ. ಇದೇ ಟೈಮೊಳಗೆ ಈ ಬಲಿಷ್ಠ ಪ್ರಧಾನಮಂತ್ರಿಯ ಬಲಿಷ್ಠ ಈ ವಿದೇಶಾಂಗ ಮಂತ್ರಿ ಮೊನ್ನೆ ಒಂದು ಮೀಟಿಂಗ್ ಇದರೊಳಗೆ ಹೇಳಿದರು, ಪ್ರೆಸ್ ಮೀಟ್ ಒಳಗೆ, ಚೀನಾ ಭಾಳ ದೊಡ್ಡ ಎಕಾನಮಿ, ಆ ದೊಡ್ಡ ಎಕಾನಮಿ ಜೋಡಿ ನಾವು ಹೋರಾಟ ಮಾಡೋಕ್ಕಾಗ್ತದಾ ಅಂತ. ದೊಡ್ಡ ಎಕಾನಮಿ ಜೋಡಿ ಹೋರಾಟ ಮಾಡೋಕ್ಕಾಗೋದಿಲ್ಲ ಅಂದರೆ ಸರೆಂಡರ್ ಆಗಿಬಿಡ್ರಿ. ಅದಕ್ಕೆ ನಾವು ಬಂದೇ ಇಲ್ಲ, ಹೋಗೇ ಇಲ್ಲ, ಇವ್ರ 56 ಇಂಚಿನ ಇಷ್ಟೆಲ್ಲ ಯಾಕೆ ನಾವು ಬಡ್ಕೋಬೇಕು? ಹಂಗಿದ್ರೆ ಮೋದಿಯವರು ಅಷ್ಟು ಬಲಿಷ್ಠರು ಅಂತ ಯಾಕೆ ಹೇಳ್ಕೋಬೇಕು? ನೀವು ಹೋರಾಟ ಮಾಡೋಕ್ಕಿಂತ ಮೊದಲೇ ಶರಣಾಗತ ಆಗಕ್ಕೆ ರೆಡಿ ಇದ್ದರೆ ಹಂಗಿತ್ತು ಅಂತಂದರೆ ಇಷ್ಟೊತ್ತಿಗಾಗಲೇ ಪಾಕಿಸ್ತಾನ ಮತ್ತು ಚೀನಾ ನಮ್ಮ ದೇಶದ ಆದ ಭಾಗನ ತೊಗೊಂಡಿರ್ತಿದ್ದು. ನಮ್ಮಲ್ಲಿ ಯಾರೂ ಸೈನಿಕರಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ ಅಂತ ಮೊದಲು ನಾವು ಯುದ್ಧ ಮಾಡೋದನ್ನು ಬಿಟ್ಟಿದ್ದರೆ, ಇಂಥ ಒಂದು ಹೇಳಿಕೆಯನ್ನು ನಾವು ಬಲಿಷ್ಠ ಪ್ರಧಾನಮಂತ್ರಿ ಅಥವಾ ವಿದೇಶಾಂಗ ಮಂತ್ರಿಯಿಂದ ಕೇಳೋಕ್ಕೆ ಸಾಧ್ಯನಾ? ನಮ್ಮ ಜವಾಬ್ದಾರಿ ಇದಕ್ಕಿಂತ ಭಾಳ ದೊಡ್ಡದಿದೆ. ಅದಂದರೆ
ಗಡಿಯೊಳಗೆ ಯಾವಾಗ ನಮ್ಮ ಸೈನಿಕರು ಭೂಮಿನ ಕಾಯ್ತಿರ್ತಾರೆ, ಅದು ಬರೇ ಲ್ಯಾಂಡ್ ಅಲ್ಲ, ಅದು ಒಂದು ಬರೇ ಒಂದು ಭೂಮಿ ಅಲ್ಲ, ಒಂದು ದೇಶ, ಒಂದು ದೇಶದ ಒಂದು ಅಸ್ತಿತ್ವ. ಆ ಅಸ್ತಿತ್ವನ ಗಡಿಯೊಳಗೆ ನಿಂತು ಕಾಯುವಾಗ ನಮ್ಮ ದೇಶದ ಈ ಸೈನಿಕರು ದೇಶದ ಒಳಗೆ ತಮ್ಮ ಫ್ಯಾಮಿಲಿನ ಬಿಟ್ಟಿರ್ತಾರೆ. ಅಂದರೆ ಈ ಫ್ಯಾಮಿಲಿ ಎಲ್ಲನೂ ನಿಮ್ಮ ಜವಾಬ್ದಾರಿ, ದೇಶದ ಪ್ರಧಾನಮಂತ್ರಿಯ ಜವಾಬ್ದಾರಿ. ನಾವು ಗಡಿಯೊಳಗಿರ್ತೀವಿ, ನೀವು ನಮ್ಮ ಫ್ಯಾಮಿಲಿನ, ನಮ್ಮ ಕುಟುಂಬದ ರಕ್ಷಣೆ ಮಾಡಿರಿ ಅಂತ ಹೇಳ್ತಾರೆ. ಅಂಥ ಸಂದರ್ಭದೊಳಗೆ ಯಾವುದೇ ಒಂದು ಕೋಮು ಗಲಭೆಯೊಳಗೆ ಇಂತಹ ಸೈನಿಕರ ಕುಟುಂಬ ಅದಕ್ಕೇನಾದರೂ ಧಕ್ಕೆ ಆದರೆ, ಅದರೊಳಗೆ ಯಾರಾದರೂ ಸತ್ತರೆ, ಅವ್ರಿಗೆ ಯಾವ ರೀತಿಯ ಮುಖ ತೋರಿಸ್ತೀರಿ ಪ್ರಧಾನಮಂತ್ರಿಗಳೇ? ನಿಮಗೆ ಒಂದು ಅಂತಃಸಾಕ್ಷಿ, ಆತ್ಮಸಾಕ್ಷಿ ಅನ್ನೋದು ಚುಚ್ಚುವುದೇ ಇಲ್ಲನ? ನಮ್ಮ ದೇಶದ ಗಡಿ ಕಾಯುವ ಸೈನಿಕರು ಜಾತಿ ಧರ್ಮದ ಮೇಲೆ ಹೋಗಿ ನಿಂತಿಲ್ಲ. ಅಲ್ಲಿ ನಮ್ಮ ದೇಶದ ಎಲ್ಲ ಜಾತಿ, ಎಲ್ಲ ಧರ್ಮದ ಸೈನಿಕರು ಅಲ್ಲಿ ಹೋಗಿ ನಿಂತಾರೆ. ಆ ಎಲ್ಲ ಜಾತಿ ಧರ್ಮದ ಸೈನಿಕರ ಕುಟುಂಬಗಳು ದೇಶದೊಳಗದಾವು. ಆ ಕುಟುಂಬಗಳ ನಡುವೆ ನೀವು ರಾಜಕೀಯ ಮಾಡಿ ಒಬ್ಬರು ಇನ್ನೊಬ್ಬರನ್ನ ಹೊಡೆಯುವ ಹಂಗೆ ಮಾಡ್ತೀನಿ ಅಂತಂದರೆ ಆ ಸೈನಿಕರಿಗೆ ನೀವು ಬ್ಯಾಕ್ ಸ್ಟ್ಯಾಬಿಂಗ್, ಬೆನ್ನಲ್ಲಿ ಚೂರಿ ಹಾಕೋ ಕೆಲಸ ಮಾಡಾಕತ್ತೀರಿ ಅಂತ ನಾವು ಕ್ಲಿಯರಾಗಿ ಹೇಳಬೇಕಾಗ್ತದೆ. ಇದರೊಳಗೆ ಇಲ್ಲಿ ಉತ್ತರ ಕೊಡುವಂತಹ ಒಂದು ಪ್ರಯತ್ನ ಅಂತೂ ದೂರ. ಅಲ್ಲಿ ಎಲ್ಲಿ ದಂಗೆ ನಡೀತದೆ ಅದರಿಂದ ನಮ್ಮ ಈ ಬಲಿಷ್ಠ ಪ್ರಧಾನಮಂತ್ರಿ ಯಾವ ರೀತಿ ದೂರ ಓಡಿ ಹೋಗ್ತಾರೆ ಅದನ್ನು ಮಣಿಪುರ ನೋಡಿದರೆ ನಿಮಗೆ ಗೊತ್ತಾಗ್ತದೆ. ಏನು ಒಂದು ಮಣಿಪುರದೊಳಗೆ ನೂರಾರು ಜನ ಸತ್ತು, ಹೆಣ್ಣು ಮಕ್ಕಳನ್ನು ರಸ್ತೆಯೊಳಗೆ ಬತ್ತಲೆ ಆಗಿ ಮೆರವಣಿಗೆ ಮಾಡಿದರೆ ಆ ವಿಡಿಯೋ ಒಂದು ತಿಂಗಳ ನಂತರ ಹೊರಗಿನ ಜಗತ್ತಿಗೆ ಗೊತ್ತಾಯಿತು. ಅಂದರೆ ಆ ನಮ್ಮ ದೇಶದ ಒಂದು ಭಾಗನೇ ನಾವು ತೋರಿಸೋದಿಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾದಾಗೆ. ಅವ್ರ ಸಂಬಂಧನೇ ಇಲ್ಲೂ ಹಂಗೆ ದೂರ ಹಂಗೆ ಇರ್ತೀವಿ ಅಂತಂದರೆ ಇವತ್ತಿಲ್ಲ ನಾಳೆ ಚೀನಾ ನಮ್ಮದು ಹೆಚ್ಚಿಗೆ ಕಾಳಜಿ ತಗೋತದೆ, ನಾವು ಚೀನಾ ಜೋಡಿ ಹೋಗ್ತೀವಿ ಅಂತ ಅವ್ರು ಹೇಳಿದರೆ ಅದರೊಳಗೆ ಯಾರು ತಪ್ಪು? ಅಂಥ ಒಂದು ಪ್ರಯತ್ನ ಆಗೋದಿಲ್ಲ ಅಂತ ಯಾರು ಹೇಳ್ತೀರಿ? ಈಗ ಮಣಿಪುರ ಹೊತ್ತಿ ಉರಿದು ಅಲ್ಲಿ ಅಷ್ಟೊಂದು ಅನ್ಯಾಯ ಆಗಿ ಸಾವಿರಾರು ಮಂದಿ ಅಲ್ಲಿ ಗಾಯಗೊಂಡು ನೂರಾರು ಮಂದಿ ಸತ್ತರೆ ಒಂದು ಸ್ಟೇಟ್ಮೆಂಟ್ ನಮ್ಮ ಪ್ರಭಾವಿ ಪ್ರಧಾನಮಂತ್ರಿಯಿಂದ ಬರಲಿಲ್ಲ, ಒಂದು ಸ್ಟೇಟ್ಮೆಂಟ್ ಬರಲಿಲ್ಲ. ಎಲ್ಲ ಮುಗಿಸಿ ಈಗ ಇಲೆಕ್ಷನ್ ಟೈಮಿಗೆ ಈಗಾದರೂ ಏನಾದರೂ ಹೇಳ್ತಾರೆ ಅಂದರೆ ಎಂಥ ವಿಪರ್ಯಾಸ ಅಂದರೆ ನಾರ್ತ್ ಈಸ್ಟ್ ದೇಶದ ನಮ್ಮ ದೇಶದ ಮೂರು ರಾಜ್ಯಗಳೊಳಗೆ ಬಿ ಜೆ ಪಿ ಇಲೆಕ್ಷನ್ಗೆ ಭಾಗಿನೇ ಆಗಾಕತ್ತಿಲ್ಲ, ಅಂದರೆ ಕಂಟೆಸ್ಟೇ ಮಾಡಾಕತ್ತಿಲ್ಲ. ಅವ್ರಿಗೆ ಗೊತ್ತು ನಾವಲ್ಲಿ ಹೋದ್ರೆ ನಮಗೆ ಓಟ್ ಬೀಳೋದಿಲ್ಲ ಅಂತ. ಹಾಗಂದರೆ ನಿಮ್ಮ ಪ್ರಕಾರ ಏನು, ಎಲ್ಲಿ ನೀವು ಏನು ಕೆಲಸ ಮಾಡಿರೋದಿಲ್ಲ, ಅಲ್ಲಿ ಏನು ಒಂದು ಜನ ಹೊತ್ತಿ ಉರಿದಿರ್ತಾರೆ ಅಥವಾ ದೇಶ ಹಾಳಾಗಿರ್ತದೆ ಅಲ್ಲಿ ನಮಗೆ ಓಟ್ ಬೀಳೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ನೀವು ಇಲೆಕ್ಷನ್ನೇ ಮಾಡೋದಿಲ್ಲ? ಅಂದರೆ ಈ ದೇಶದ ಆ ಭಾಗ ನಿಮಗೆ ಸಂಬಂಧನೇ ಇಲ್ಲ. ಇಷ್ಟು ಕ್ಲಿಯರಾಗಿ ಆ ದೇಶದ ಮೂರು ರಾಜ್ಯಗಳನ್ನು ಇಲೆಕ್ಷನ್ದಿಂದ ತಾವೇ ಬಾಯ್ಕಾಟ್ ಮಾಡ್ಕೊಂಡಾರೆ, ಸೆಲ್ಫ್ ಬಾಯ್ಕಾಟ್. ಬೇರೆಯವ್ರು ನಿಲ್ಬೋದು, ಮಾತಿಗೆ ಹೇಳ್ತಾರೆ ನಾವು ರೀಜನಲ್ ಪಾರ್ಟಿಗೆ ಬಿಟ್ಕೊಡ್ತೀವಿ ಅಂತ. ಯಾಕೆ ಇಷ್ಟು ದಿನ ಯಾಕೆ ಬಿಟ್ಕೊಟ್ಟಿರಲಿಲ್ಲ? ಇಷ್ಟು ದಿನ ಒಂದೊಂದೇ ಜಾಗ ಇದ್ದರೂ ಹೋಗಿ ಕಂಟೆಸ್ಟ್ ಮಾಡ್ತಿದ್ರಲ್ಲ, ಇದ್ರ ಜೊತೆಗೆ ಲಡಾಖಕ್ಕೆ ಯಾಕೆ ಇವತ್ತಿನ ತನಕ ಹೋಗಿಲ್ಲ? ಒಬ್ಬ ನಮ್ಮ ದೇಶದ ಒಬ್ಬ ಮಹಾನ್ ಮೇಧಾವಿ ವಿಜ್ಞಾನಿ ಎಜುಕೇಷನಿಸ್ಟ್ ಸೋನಂ ವಾಂಗ್ಚುಕ್ ಅಲ್ಲಿ ಉಪವಾಸ ಕೂತ್ರೆ, 21 ದಿನ ಉಪವಾಸ ಕೂತ್ರೆ ಕೇಂದ್ರ ಸರ್ಕಾರದ ಒಬ್ಬ ಮಂತ್ರಿ ವಿಸಿಟ್ ಮಾಡಲಿಲ್ಲ. ಯಾಕೆ ಕೂತಿದ್ರು ಅವರು ಉಪವಾಸ? ಏನಂದರೆ ನೀವೇ ಹೇಳಿದ್ದು, ಬಿ ಜೆ ಪಿನೇ ಹೇಳಿದ್ದು ಇಲೆಕ್ಷನ್ ಮ್ಯಾನಿಫೆಸ್ಟೋದೊಳಗೆ ಲಡಾಖ್ಗೆ ನಾವು ಸ್ಪೆಷಲ್ ಸ್ಟೇಟಸ್ ಕೊಡ್ತೀವಿ, ಶೆಡ್ಯೂಲ್ 6 ಒಳಗೆ ಸೇರಿಸ್ತೀವಿ ಅಂತ ಹೇಳಿದರು. ಅದನ್ನೇ ಅವ್ರು ಕೇಳಾಕತ್ತಾರೆ. ನೀವು ಏನು ಮಾಡ್ತೀನಿ ಅಂದಿದ್ರೆ ಆ ಕೆಲಸ ಮಾಡಿರಿ ಅಂತ ಕೇಳ್ತಾರೆ. ಆ ಮಾಡಿರಿ ಅಂತ ಕೇಳೋ ಜಾಗಕ್ಕೆ ನೀವು ಹೋಗಲಿಲ್ಲ. ಒಬ್ಬ ಅವ್ರ ಮೇಲೆ ಸೋನಂ ವಾಂಗ್ಚುಕ್ಕನ್ನೇ ಆಧರಿಸಿ ಬಾಲಿವುಡ್ನಾಗ ಒಂದು ಮೂವಿನೂ ಬಂತು, 3 Idiots ಅಂತ. ಸಾವಿರಾರು ಕೋಟಿ ರೂಪಾಯಿ ವ್ಯಾಪಾರನೂ ಮಾಡ್ತು ಆ ಮೂವಿ, ಆ ಸಿನಿಮಾ. ಅದರೊಳಗೆ ಅಮೀರ್ ಖಾನ್ ಮಾಡಿದಂಥ ರೋಲ್ ಅದು, ಒಬ್ಬ ಮೇಧಾವಿ ಸೈಂಟಿಸ್ಟು ಯಾವ ರೀತಿ ಒಂದು ತನ್ನ ಒಂದು ವಿಚಾರಧಾರೆಯಿಂದ ಒಂದು ಎಂಟೈರ್ ಜಾಗನೇ ಬದಲಾಯಿಸಬಹುದು ಅನ್ನುವಂಥ ಕಲ್ಪನೆ ಮೇಲಿತ್ತು. ಆ ಮನುಷ್ಯ ಯಾರ ಆಧಾರ ಮೇಲಿತ್ತು, ಆ ಮನುಷ್ಯ ಅಲ್ಲಿ ಉಪವಾಸ ಮಲಗಿದರೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡಲಿಲ್ಲ. ಲಡಾಖ್ಗೆ ಸ್ಟೇಟ್ ಹುಡ್ ಕೊಡ್ತೀವಿ ಅಂತಂದಿದ್ದು ಎಲ್ಲಿಗೆ ಹೋಯಿತು? ಅಂಥ ಒಂದು ಯಾವುದೇ ಒಂದು ಪ್ರಯತ್ನವೂ ಮಾಡಲಾರ್ದೆ ಇಂಥ ಒಂದು ದಿವ್ಯ ನಿರ್ಲಕ್ಷ್ಯ ಮಾಡಿ ನೀವು ಏನಾದರೂ ಆಗಲಿ ಕೊನೆಗೆ ದುಡ್ಡದ ನಮ್ಮ ಹತ್ರ, ರೊಕ್ಕದ ನಮ್ಮ ಹತ್ರ ಹೆಂಗರೆ ಮಾಡಿ ನಾವು ಇಲೆಕ್ಷನ್ ಗೆದಿಲಿಲ್ಲ ಅಂದರೂ ಚಿಂತಿಲ್ಲ, ಖರೀದಿ ಮಾಡ್ತೀವಿ. ಇದು ಧೈರ್ಯನ? ಇದು ಒಬ್ಬ ಪ್ರಧಾನಮಂತ್ರಿ, ಪ್ರಭಾವಿ ಪ್ರಧಾನಮಂತ್ರಿ ಮಾಡೋ ಕೆಲಸನ? ಇಂಥದ್ದೇ ಕೆಲಸ ಮಾಡೋದಿದ್ದರೆ ನಿಮಗೆ ಪ್ರಭಾವಿ ಯಾಕೆ ಅನ್ನಬೇಕು, ಬಿಗ್ ಬಿಸ್ನೆಸ್ ಮ್ಯಾನ್ ಅನ್ನಬೇಕಲ್ಲ? ಇಂಥ ಒಂದು ಪ್ರಭಾವಿ ಪ್ರಧಾನಿ ಮಂತ್ರಿ ನಮಗೆ ಅವಶ್ಯಕತೆ ಇಲ್ಲ. ಈಗ ಈ ಒಂದು ಪ್ರಧಾನಿ ಪ್ರಭಾವಿ ಅಂತ ಇದ್ದಾಗ ಅವರು ಮಾಡಿದ್ದೇನು? ಪ್ರಶ್ನೆ ಕೇಳುವವರಿಗೆ, ಪತ್ರಕರ್ತರಿರಲಿ, ವಿರೋಧ ಪಕ್ಷದವರಿರಲಿ, ಯಾರೇ ಇರಲಿ, ಎಲ್ಲರನ್ನೂ ಜೈಲಿಗೆ ಹಾಕಿದರು.
ಸಂಸತ್ತಿನೊಳಗೆ ಪ್ರಶ್ನೆ ಕೇಳ್ತಾರೆ ಅನ್ನೋ ಕಾರಣಕ್ಕೆ ರಾಹುಲ್ ಗಾಂಧಿ ಅವ್ರನ್ನ ಸದಸ್ಯತ್ವ ತೆಗೆದ್ರು, ಮಹುವಾ ಮೊಯ್ತ್ರನ್ನ ತೆಗೆದ್ರು, ಇದೇ ರೀತಿ ಎಷ್ಟೋ ಜನರನ್ನ ತೆಗೆದ್ರು. ಅದರ ಜೊತೆಗೆ ತಮ್ಮ ಎಲ್ಲ ಕಾನೂನುಗಳನ್ನು ಪಾಸ್ ಮಾಡುವಂಥ ಟೈಮ್ ಬಂದಾಗ, ಬಿಲ್ಗಳನ್ನು ಆ್ಯಕ್ಟ್ ಆಗಿ ಪಾಸ್ ಮಾಡೋ ಟೈಮ್ ಬಂದಾಗ ಸಣ್ಣ 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 ಕಾರಣ ಕೊಟ್ಟು 140ಕ್ಕಿಂತ ಹೆಚ್ಚು ವಿರೋಧ ಪಕ್ಷದವರನ್ನು ಸಸ್ಪೆಂಡ್ ಮಾಡಿ ಸಂಸತ್ತಿನಿಂದ ಹೊರಗೆ ಹಾಕಿದರು. ಹೊರಗೆ ಹಾಕಿ ಕೆಲವೊಬ್ಬರು ಸಂಸತ್ ಸದಸ್ಯರಂತೂ ಅವತ್ತು ಅಲ್ಲಿ ಪಾರ್ಲಿಮೆಂಟ್ ಹೌಸ್ನಾಗೆ ಇರಲಿಲ್ಲ, ತಮ್ಮ ತಮ್ಮ ಕ್ಷೇತ್ರದೊಳಗಿದ್ದರು. ಅವರಿಗೂ ಸಹಿತ ಸಸ್ಪೆನ್ಷನ್ ಮಾಡಿ ಇವರೆಲ್ಲರನ್ನು ಹೊರಗೆ ಹಾಕಿ ಕೇವಲ ತಮ್ಮ ಜನರನ್ನು ಒಳಗಿಟ್ಕೊಂಡು ಬೇಕಾದಂಥ ಎಲ್ಲ ಕಾನೂನುಗಳನ್ನು ಪಾಸ್ ಮಾಡಿಕೊಂಡ್ರು. ಈ ಪಾಸ್ ಮಾಡಿಕೊಂಡಂತಹ ಕಾನೂನುಗಳು ಅದನ್ನೆಲ್ಲ ಅಸಂವೈಧಾನಿಕ ಅಂತ ಹೇಳೋಕ್ಕೆ ಮತ್ತೆ ಅದಕ್ಕೆ ಕೋರ್ಟಿಗೆ ಹೋಗಬೇಕು. ಇನ್ನು ಇಂಥ ಒಂದು ಎಲ್ಲ ಕೆಲವೊಬ್ಬರು ಸಂಸತ್ ಸದಸ್ಯರಿಂದ, ಇನ್ನು ಕೆಲವೊಬ್ಬ ವ್ಯಕ್ತಿಗಳಿಂದ ಕೆಲವೊಂದು ಹೇಳಿಕೆಗಳನ್ನು ಕೊಡಿಸಿ ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೇಳೋದು, ಜನರ ಒಳಗೆ ಅಂಥದ್ದೇ ಡಿಸ್ಕಷನ್ ಒಳಗೆ ಇವರೆಲ್ಲರೂ ಬ್ಯುಸಿ ಇದ್ದು ಬಿಡಲಿ, ಇಲೆಕ್ಷನ್ ಕಡೆ ನೋಡಬಾರ್ದು ಅನ್ನುವಂಥದ್ದು. ಅದೇ ಸಮಯದಲ್ಲಿ ಇಲೆಕ್ಷನ್ ಕಮಿಷನರ್ಗಳನ್ನು ಆಯ್ಕೆ ಮಾಡಿದರು. ನಿಮಗೆ ಧೈರ್ಯ ಇದ್ದರೆ, ನಿಮ್ಮ ಆಯ್ಕೆ ಮೇಲೆ ನಿಮಗೆ ನಂಬಿಕೆಯೇ ಇದ್ದದ್ದಾಗಿದ್ದರೆ ಸರಿಯಾಗಿ ಒಂದು ಪ್ರಕ್ರಿಯೆ ಮೂಲಕ ಆಯ್ಕೆ ಮಾಡಬೇಕಾಗಿತ್ತಲ್ಲ. ಸುಪ್ರೀಂ ಕೋರ್ಟ್ ಏನು ಹೇಳಿತ್ತು, ಈ ಇಲೆಕ್ಷನ್ ಕಮಿಷನರನ್ನು ಆಯ್ಕೆ ಮಾಡಬೇಕು ಅಂದರೆ ಒಬ್ಬ ವಿರೋಧ ಪಕ್ಷದ ಮುಖಂಡ, ಒಬ್ಬ ಆಡಳಿತ ಪಕ್ಷದ ಮುಖಂಡ ಅಂದರೆ ಪ್ರಧಾನಮಂತ್ರಿ, ಜೊತೆಗೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ, ಇವರು ಮೂರು ಜನ ಸೇರಿ ಆಯ್ಕೆ ಮಾಡಬೇಕಾಗಿತ್ತು. ಇಂಥ ಒಂದು ಪ್ರಕ್ರಿಯೆಗೆ ಬದಲಾವಣೆ ತಂದು, ಅಮೆಂಡ್ಮೆಂಟ್ ತಂದು, ಒಬ್ಬ ಪ್ರಧಾನಮಂತ್ರಿ ಜೊತೆಗೆ ಒಬ್ಬ ಕೇಂದ್ರದ ಮಂತ್ರಿ, ಇನ್ನೊಬ್ಬ ವಿರೋಧ ಪಕ್ಷದ ಮುಖಂಡ, ಅಂದರೆ 2:1 ಅಲ್ಲೇ ಆಗೋಯಿತು. ನಾನು ಕಾಂಪಿಟೇಷನ್ ಮಾಡ್ತೀನಿ ಆದರೆ ನನಗೆ ಕಾಂಪಿಟೇಟರ್ ಯಾರೂ ಇರೋದಿಲ್ಲ, ಒಬ್ಬನೇ ಓಡ್ತೀನಿ, ನಾನೇ ಫಸ್ಟ್ ಬರ್ತೀನಿ ಅನ್ನುವಂಥ ಒಂದು ಸಿಸ್ಟಮನ್ನು ಪ್ರಧಾನಮಂತ್ರಿಗಳು ಇವತ್ತು ದೇಶದೊಳಗೆ ರೆಡಿ ಮಾಡಾಕತ್ತಾರೆ. ರಾತ್ರೋರಾತ್ರಿ 218 ಮಂದಿ ಲಿಸ್ಟನ್ನು ವಿರೋಧ ಪಕ್ಷದ ಮುಖಂಡರಿಗೆ ಕಳಿಸಿ ಇದರೊಳಗೆ ಒಬ್ಬರನ್ನ ಆಯ್ಕೆ ಮಾಡಬೇಕು ಅಂಥೇಳಿ ಮುಂಜಾನೆ 6 ಮಂದಿ ಲಿಸ್ಟ್ ತಂದು ಅದರೊಳಗೆ ಇಬ್ಬರನ್ನ ತಾವೇ ಆರಿಸಿ ಅರ್ಧ ತಾಸಿನೊಳಗೆ ಪ್ರಕ್ರಿಯೆ ಎಲ್ಲ ಮುಗಿಸಿ ಇನ್ನು ಇಲೆಕ್ಷನ್ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್, ಮುಕ್ತ ಮತ್ತು ಸ್ವತಂತ್ರ ಇಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಾರೆ. ಇದನ್ನು ನಗಬೇಕಾ ಅಳಬೇಕಾ ಗೊತ್ತಾಗೋದಿಲ್ಲ. ಇಂಥ ಒಂದು ಪರಿಸ್ಥಿತಿ, ಇದರ ಜೋಡಿ ಇಡಿ ಬಳಕೆ ಮಾಡಿ ಯಾವ ರೀತಿ ಎಲ್ಲರನ್ನೂ ಜೈಲಿಗೆ ಹಾಕಿದರು, ಇದರೊಳಗೆ ಅಧಿಕಾರದಲ್ಲಿರುವಂಥ ಮುಖ್ಯಮಂತ್ರಿನೂ ಜೈಲಿಗೆ ಹಾಕಿದರು, ಅರವಿಂದ್ ಕೇಜ್ರಿವಾಲ್. ಆದರೆ ಅರವಿಂದ್ ಕೇಜ್ರಿವಾಲನ್ನು ಹಾಕೋಕ್ಕಿಂತ ಮೊದಲು ಮನೀಶ್ ಸಿಸೋಡಿಯಾಗೆ ಹಾಕಿದ್ರು, ಸಂಜಯ್ ಶರ್ಮಾಗೆ ಹಾಕಿದ್ರು, ಇಷ್ಟೆಲ್ಲ ಜನರನ್ನು ಇಡಿ ಜೊತೆ ಬೇರೆ ಬೇರೆ ರಾಜ್ಯದ ಎಷ್ಟೊಂದು ಜನರನ್ನು ಇಡಿ ಬಳಸಿ ಇಲೆಕ್ಷನ್ ಟೈಮಿಗೆ. ಆದರೆ ಅಕಸ್ಮಾತ್ ಅವರು ಅರೆಸ್ಟ್ ಆದ ಕೂಡಲೇ ಬಿ ಜೆ ಪಿ ಜಾಯ್ನ್ ಆದರೆ ಮುಗೀತು, ಅವ್ರ ಮೇಲಿರುವಂಥ ಎಲ್ಲ ಆರೋಪಗಳನ್ನು ತೆಗೆದು ಅವ್ರನ್ನ ಒಳಗೆ ತಗೊಳ್ಳೋದು. ಇಂಥ ಒಂದು ಕೆಲಸನ ಮಾಡಿಕೊಂಡು ಇಡಿ ಬಳಸಿ, CBI ಬಳಸಿ, ಇನ್ಕಮ್ ಟ್ಯಾಕ್ಸ್ ಬಳಸಿ, ಇಲೆಕ್ಷನ್ ಕಮಿಷನ್ ಬಳಸಿ ಎಲ್ಲ ಸಂಸ್ಥೆಗಳನ್ನು ಹಾಳಗೆಡವಿ ಎಲ್ಲನೂ ಹಾಳು ಮಾಡಿ ಅದನ್ನು ನಾನು ಪ್ರಬಲ ಅದೀನಿ ಅಂತ ಹೇಳಿದರೆ ಎಲ್ಲಿ ವಿರೋಧ ಪಕ್ಷಗಳು ಏನು ಪ್ರತಿಭಟನೆ ಮಾಡಾಕತ್ತಾರ, ಎಲ್ಲಿ ರ್ಯಾಲಿ ಮಾಡಾಕತ್ತಾರ ಅದನ್ನು ಒಂದು ಮೀಡಿಯಾನೂ ತೋರಿಸಲಿಲ್ಲ ಅಂದರೆ ಸಾಮಾನ್ಯ ಜನರಿಗೆ ಗೊತ್ತ ಹೆಂಗಾಗ್ತದೆ ವಿರೋಧ ಪಕ್ಷಗಳು ಏನು ವಿಚಾರ ಮಾಡಾಕತ್ತಾವು, ಅವ್ರ ಅಜೆಂಡಾ ಏನದೆ, ಅವರ ಪ್ರಣಾಳಿಕೆ ಏನದೆ, ಅದು ಜನರಿಗೆ ಗೊತ್ತಾಗುವ ಅವಕಾಶವೇ ಇಲ್ಲ. ಯಾಕೆಂದರೆ ಎಲ್ಲ ಚಾನೆಲ್ಗಳೊಳಗೂ ಇವರೇ ಇರೋದರಿಂದ, ಖರೀದಿ ಮಾಡಿರೋದರಿಂದ ಎಲ್ಲಿಯೂ ನಿಜವಾದ ಸುದ್ದಿ ಸಾಮಾನ್ಯ ಜನರಿಗೆ ಮುಟ್ಟಕ್ಕೆ ಸಾಧ್ಯವೇ ಇಲ್ಲ. ಇಂಥದ್ರೊಳಗೆ ಮೋದಿ ಇಲ್ಲಾಂದರೆ ಬೇರೆ ಯಾರು, ಮೋದಿ ಇಲ್ಲಾಂದರೆ ಬೇರೆ ಯಾರು ಅಂತ ಹೇಳ್ತಾರಲ್ಲ, ಇದಕ್ಕೆ ರೀಸೆಂಟಾಗಿ ಧ್ರುವ್ ರಾಠಿ ಒಬ್ಬ ಪ್ರಖ್ಯಾತ ಯೂಟ್ಯೂಬರ್ ಉತ್ತರ ಕೊಟ್ಟಿದ್ದರು. ಮೋದಿ ಇಲ್ಲಾಂದರೆ ಬೇರೆ ಯಾರು, ಅದು ಆಮ್ಯಾಗ ವಿಚಾರ ಮಾಡೋಣ. ನೀವೀಗ ಅಂದರೆ ನಾವು ಭಾರತೀಯರೀಗ ಒಂದು ಬೆಂಕಿ ಹತ್ತಿದ ಕಾರ್ ಒಳಗೆ ಕುಂತೀವಿ, ಕಾರ್ ಇನ್ನೇನು ಸಿಡಿತದೆ, ಆ ಸಿಡಿಯೋ ಟೈಮ್ನಾಗ ಈ ಡ್ರೈವರ್ ಹೆಂಗಿದ್ರು ಕಾರ್ ಓಡಿಸಾಕತ್ತಾನಲ್ಲ, ಓಡಿಸ್ಬಿಡಲಿ ಅಂತ ಕೂಡ್ತಿರೋ, ಇಲ್ಲ ಬಗಲ ತೆಗೆದು ಮೊದಲು ಜಿಗಿದು ಜಿಗಿದ್ರಾಯಿತು ಮುಂದೆ ಯಾವುದೋ ಒಂದು ಟ್ರಕ್ಕೋ ಟ್ರ್ಯಾಕ್ಟರೋ ಬರ್ತದೆ ಹತ್ತಿ ಹೋಗೋಣ ಅಂತ ವಿಚಾರ ಮಾಡ್ತಿರೋ ಅಂತ ಧ್ರುವ ರಾಠಿ ಕೇಳಿದರು. ಅದೇ ನಾನು ನಮ್ಮ ದೇಶದ ಜನರಿಗೂ ಹೇಳ್ತೀನಿ. ಪ್ರಜಾಪ್ರಭುತ್ವ ಅಡ್ಡದಾರಿ ಹಿಡಿದದೆ 140 ಕೋಟಿ ಜನಸಂಖ್ಯೆ ದೇಶ ಅದ. ಮೋದಿನ ಬಿಟ್ಟರೆ ಬೇರೆ ಯಾರು ಅಂತ ಕೇಳಿದರೆ 140 ಕೋಟಿ ಒಳಗೆ ಕನಿಷ್ಠ ಪಕ್ಷ 4 ಕೋಟಿ ಲೀಡರ್ಗಳು ಹೊಂಡ್ತಾರೆ. ಯಾರೇ ಆಗಲಿ ಡಿಗ್ರಿನೇ ಗೊತ್ತಿರಲಾರ್ದ ಪ್ರಧಾನಮಂತ್ರಿ, ಬರೆದಿಟ್ಟು ಉತ್ತರ ಹೇಳುವಂಥ ಪ್ರಧಾನಮಂತ್ರಿ, ಇಂಥ ಒಬ್ಬ ಪ್ರಧಾನಮಂತ್ರಿಗಿಂತ ಓದಿ ತಿಳ್ಕೊಂಡು ಸ್ವಲ್ಪನೇ ಬಾಯಿ ಬಿಟ್ಟು ಹೇಳುವಂಥ ಯಾವುದೇ ವ್ಯಕ್ತಿ ಇವರಿಗಿಂತ ಒಳ್ಳೆಯ ಅಧಿಕಾರ ಕೊಟ್ಟೇ ಕೊಡ್ತಾರೆ. ಇದಕ್ಕೆ ನಾವು ಹೆದರ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಮೋದಿ ಇಲ್ಲ ಅಂದರೆ ಬೇರೆ ಯಾರು ಅನ್ನೋ ಒಂದೇ ಕಾರಣಕ್ಕೆ ನಾವು ಬೆಂಕಿ ಹತ್ತಿದ ಕಾರು ಒಳಗೆ ಕೂಡುವ ಅವಶ್ಯಕತೆ ಇಲ್ಲ. ಮೊದಲು ಜಿಗಿಯೋಣ. ನಮ್ಮ ದೇಶದ ಒಂದು ಆಂತರಿಕ ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ, ನಮ್ಮ ದೇಶ
ಭದ್ರವಾಗಿರಬೇಕು. ನಮ್ಮ ಭಾಷೆ, ನಮ್ಮ ಜನ, ನಮ್ಮ ಏಕತೆ, ನಮ್ಮ ಒಂದು ಐಡೆಂಟಿಟಿ, ಇದೆಲ್ಲ ಚೂರಾಗಲಾರದೆ ಉಳಿಬೇಕು ಅಂತಂದರೆ ನಾವು ಪ್ರಜಾಪ್ರಭುತ್ವನ ಉಳಿಸ್ಬೇಕು, ಸಂವಿಧಾನನ ಉಳಿಸ್ಬೇಕು. ಈ ಎರಡೂ ಉಳಿಸ್ಬೇಕು ಅಂದರೆ BJP RSSನ ತಿರಸ್ಕರಿಸಬೇಕು. ಯಾರಿಗೆ ಓಟ್ ಹಾಕಬೇಕು ಅನ್ನೋದನ್ನು ಪ್ರಜೆಗಳು ಡಿಸೈಡ್ ಮಾಡಲಿ. ಅಕಸ್ಮಾತ್ ಆ ಮನುಷ್ಯನೂ ಹಾಗೆ ಹೊಂಟ್ರೆ ಓಕೆ, ಮತ್ತೆ ಇಲೆಕ್ಷನ್ ಬರ್ತದೆ, ಮತ್ತು ಅವ್ರನ್ನ ಕಿತ್ತಿ ಹಾಕೋಣ, ಇನ್ನೊಬ್ಬರನ್ನ ಆರಿಸೋಣ. ಅದೇ ಅಲ್ಲ ಪ್ರಜಾಪ್ರಭುತ್ವ ಅಂದರೆ. ಒಂದ್ಸಲ ಒಬ್ಬರಿಗೆ ಆರಿಸೀವಿ ಅಂತಂದರೆ ನಮ್ಮ ಮೆದುಳು, ನಮ್ಮ ಆತ್ಮ, ನಮ್ಮ ವ್ಯಕ್ತಿತ್ವ ಅನ್ನೋರಿಗೇನು ಒತ್ತೆ ಕೊಟ್ಟಿರ್ತೀವ? ನಾವೇನು ನಮಗೆ ಜೀತಕ್ಕಾಳಕ್ಕಾಗೋ ಜೀತಾಳಾಗಿ ಹೋಗಿವ ಅವರಿಗೆ? ಇಲ್ಲ, ಯಾವತ್ತೂ ಆ ಥರ ನಾವು ಒಪ್ಕೊಂಡಿಲ್ಲ. ಪ್ರಜಾಪ್ರಭುತ್ವ ಅಂದರೆ ಅದು, ಎಲ್ಲಿ ಸರಿ ಅನಿಸೋದಿಲ್ಲ ಆವಾಗ ಅವ್ರನ್ನ ತೆಗಿಬೇಕು, ಮತ್ತೊಬ್ಬರನ್ನ ಆರಿಸ್ಬೇಕು, ಅವರೂ ಸರಿ ಅನಿಸ್ಲಿಲ್ಲ ಮತ್ತೆ ತೆಗೀರಿ ಮತ್ತೆ ಆರಿಸ್ರಿ. ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಕೋಲಿಷನ್ ಇರಲಿ, 100 ಪಕ್ಷಗಳು ಸೇರಿ ಒಂದು ರಾಜ್ಯ ದೇಶ ಆಳ್ತಾರೆ ಅಂದ್ರೂ ಸರಿ, ಅವರೆಲ್ಲರೂ ಸೇರಿ ಏನೋ ಒಳ್ಳೇದು ಮಾಡ್ತಾರೆ. ಒಂದೇ ದೇಶ, ಒಂದೇ ಪಕ್ಷ, ಒಂದೇ ಇದು, ಏಕತೆ, ಇವರೆಲ್ಲರಿಗೂ ಮೆಜಾರಿಟಿ ಅದೇ, ಏನೋ ಮಾಡ್ತಾರೆ. 10 ವರ್ಷ ನೋಡಿದ್ವಿ ಏನು ಮಾಡಿದರು, ದೇಶನ ಹೆಂಗೆ ಒಡೆದ್ರು, ದೇಶದ ಜನರ ಮನಸ್ಸಿನೊಳಗೆ ಯಾವ ರೀತಿ ವಿಷಬೀಜ ಬಿತ್ತಿದ್ರು, ದೇಶದ ಪ್ರಜಾಪ್ರಭುತ್ವವನ್ನು ಒಗ್ಗಾಲಿ ಮಾಡೋಕ್ಕೆ ಏನು ಬೇಕು ಎಲ್ಲ ಮಾಡಿದರು ನೋಡೀವಿ. ಈಗ ಇವರಿಗೆ ಬುದ್ಧಿ ಕಲಿಸಬೇಕು, ಇದೇ ನಮ್ಮ ಮುಂದಿರುವ ದಾರಿ ಅಂತ ನನಗನಿಸುತ್ತೆ. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.